ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಆಕ್ಚುಲಿ ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಏನೇನೆಲ್ಲ ಬರ್ಬೋದು ಅನ್ನೋದಕ್ಕೆ ಇದೂ ಒಂದು ಉದಾಹರಣೆ ಅಂತ ಹೇಳ್ಬೋದು. ಇಲ್ಲಿ ನನಗೆ ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಶುರುವಾದಾಗಿಂದಲೂ ನಾನು ಬ್ಲೂಬೆರೀಸ್ ತುಂಬ ತಿಂತಾ ಇದ್ದೀನಿ. ರೀಸೆಂಟಾಗಿ ದರ್ಶನ್ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದರು, ಇಲ್ಲಿ ನೆದರ್ಲ್ಯಾಂಡ್ಸಲ್ಲಿ ಫಾರ್ಮರ್ಸ್ ಮಾರ್ಕೆಟ್ ಇದೆ, ಅಲ್ಲಿ ತುಂಬ ಚೆನ್ನಾಗಿ ಫ್ರೆಶ್ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳಿ. ಸೊ ಏನು ಮಾಡಿದ್ರೆ ಅಂತಂದರೆ, ಲೈಕ್ ಆಲ್ಮೋಸ್ಟ್ ನಾವು ಮಾರ್ಕೆಟ್ ಕ್ಲೋಸ್ ಆಗೋ ಟೈಮಿಗೆ ಹೋದ್ವಿ. ಇಲ್ಲಿ ಆಲ್ಮೋಸ್ಟ್ ಒಂದು 3.5 KG ಅಷ್ಟು ಬ್ಲೂಬೆರೀಸ್ ಇದೆ. ನಿಮಗೆ ಇಲ್ಲಿ ಮಾರ್ಕೆಟ್ ರೇಟ್ ಹೇಳ್ಬಿಡ್ತೀನಿ ಹೆಂಗಿರುತ್ತೆ ಬ್ಲೂಬೆರೀಸ್ದಂತ. ನಾವು ಯೂಶ್ವಲಿ 400 grams €4, ಅಪ್ರಾಕ್ಸಿಮೇಟ್ಲಿ ಒಂದು 350 rupees ಅಂತ ಅನ್ಕೊಳ್ಳಿ. 400 grams ಅದು ಅದೇ ತೊಗೊಬರ್ತಾ ಇದ್ದೀವಿ ಯಾವಾಗಿನ್ನು. ಅದನ್ನು ತೊಗೊಬಂದ್ರೆ ನಂಗೆ ಆಲ್ಮೋಸ್ಟ್ ಒಂದು 20 ದಿನಕ್ಕೆ ಆಗ್ತಾ ಇತ್ತು. ಅದು ಪ್ರತಿ ಸತಿ ಹಂಗೆ ಮಾಡ್ತಾ ಇದ್ವಿ. ಈ ಸಲ ಮಾರ್ಕೆಟ್ಗೆ ಹೋದಾಗ ಇದು ಈ ಫುಲ್ ಟ್ರೇಗೆ ಎಷ್ಟು ರೇಟ್ ಇರ್ಬೋದು ಅಂತ ಗೆಸ್ ಮಾಡಿ. ಲಿಟ್ರಲಿ ಈ ಫುಲ್ ಟ್ರೇ ಆಫ್ 3.5 KG ಬ್ಲೂಬೆರೀಸಿಗೆ ನಾನು €6 or €5 ಅಷ್ಟೇ ಕೊಟ್ಟಿದ್ದು. ಅಂದರೆ ಮಾರ್ಕೆಟ್ ಕ್ಲೋಸ್ ಆಗ್ತಿರೋದ್ರಿಂದ, ಇಲ್ಲಾಂದರೆ ನಾರ್ಮಲ್ ಆಗಿ 2 KG ಬ್ಲೂಬೆರೀಸಿಗೆ €6 ಆ ಥರ ಇತ್ತು. €6 ಅಂದರೆ ಒಂದು 550 rupees ಅಂದ್ಕೊಳ್ಳಿ. ಸೊ ನಂಗೆ ನೋಡ್ಬಿಟ್ಟಂತೂ ಲೈಕ್ ದರ್ಶನ್ ಬೇಡ, ಇಷ್ಟು ಹಾಳು ಮಾಡ್ತೀವಿ ನಾವು ತೊಗೊಂಡು ಹೋದರೆ, ಏನು ಮಾಡೋದು ಇಷ್ಟು ಬ್ಲೂಬೆರೀಸ್ ಅಂತ ಅವರು. ನಾನು ಇಲ್ಲ ಇಲ್ಲ, ಬೇಕೇ ಬೇಕು ನನಗೆ ಅಂತ ಹೇಳಿ ತೊಗೊಂಡು ಬಂದೆ. 3 ದಿನದಿಂದ ತಿಂತಾ ಇದ್ದೀನಿ, ಅಂದರೆ ದಿನ ಒಂದೊಂದು ಬೌಲ್ ತಿಂತಾ ಇದ್ದೀನಿ, ಖಾಲಿ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಏನು ಅಂದ್ಕೊಂಡೆ, ಒಂದಷ್ಟು ಒಂದು 1 KG ಅಷ್ಟನ್ನ ಫ್ರೀಜರಲ್ಲಿ ಇಡೋಣ, ಮತ್ತು 1.75 KG ಅಷ್ಟನ್ನ ಫ್ರಿಜ್ಜಲ್ಲಿ ಹಾಗೆ ಇಟ್ಕೊಂಡು ದಿನ ದಿನ ಲೈಕ್ ನಾರ್ಮಲಾಗಿ ನಾ ಹೇಳ್ದಂಗೆ ಒಂದು 15 to 20 days ನಾರ್ಮಲಾಗಿ ಬರುತ್ತೆ, ಅದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಇನ್ನು ಮಿಕ್ಕಿದ ದಿನ ಬ್ಲೂಬೆರಿ ಜಾಮ್ ಮಾಡೋಣ ಅಂತಿದ್ದೀನಿ. ಸೊ ನಿಮಗೆ ಇವಾಗ ಬ್ಲೂಬೆರಿ ಜಾಮ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ನಾನು ನಾರ್ಮಲಾಗಿ ಇಲ್ಲಿ ಜಾಮ್ ತಿನ್ನೋದು ಕೂಡ ಬ್ಲೂಬೆರಿ ಜಾಮೇನೇ. ನಿಮಗೆ ಗೊತ್ತಾಗ್ತಿರ್ಬೋದು ಇವಾಗ ಎಷ್ಟು ಒಬ್ಸೆಷನ್ ಇದೆ ನನಗೆ ಬ್ಲೂಬೆರಿ ಮೇಲೆ ಅಂತ. ಸೊ ಅದಕ್ಕೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಡಿಸ್ಕ್ಲೈಮರ್ ಹೇಳ್ಬಿಡ್ತಿದ್ದೀನಿ, ಎಕ್ಸ್ಪರ್ಟ್ ಅಲ್ಲ ನಾನು. ನಾನು ಒಂದಷ್ಟು ಬೇರೆ ವೀಡಿಯೋಗಳನ್ನೆಲ್ಲ ನೋಡಿಕೊಂಡು ಲೈಕ್ ಇಷ್ಟೊಂದು ಬ್ಲೂಬೆರೀಸ್ ಇರೋದ್ರಿಂದ ನಂಗೆ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ. ಈಗ ಆಲ್ರೆಡಿ ನೋಡ್ಬೋದು ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ, ಇಲ್ಲಿ ಎಷ್ಟೊಂದು ಬ್ಲೂಬೆರೀಸ್ ಹಾಳಾಗ್ಬಿಟ್ಟಿದೆ. ಹೀಗೆ ಹೊರಗಡೆ ಅಂತೂ ಇಡೋಕ್ಕಾಗಲ್ಲ ಇದನ್ನು. ಇದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1-15 days ಬರುತ್ತೆ, ಇಲ್ಲ ಫ್ರೀಜ್ದಲ್ಲಿ ಫ್ರೀಜರ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ನಾನು ಸ್ಮೂತಿಗೆ ಅದಕ್ಕೆಲ್ಲ ಬಳಸ್ಕೋಬೋದು. ಸೊ ಒಂದು ಅರ್ಧ ಅಷ್ಟು ಪ್ರಿಸರ್ವ್ ಮಾಡಿ ಒಂದು ಅರ್ಧ ಅಷ್ಟು ಜಾಮ್ ಮಾಡೋಣ. ಈಗ ಫಸ್ಟ್ ನಾನು ಬ್ಲೂಬೆರೀಸ್ನ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ನಿಮಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದಕ್ಕೆ ಅಂತ ತೋರಿಸ್ತೀನಿ. ಓಕೆ, ಇದ್ದಿದ್ದು 3 KG ಬ್ಲೂಬೆರೀಸ್ನ 3 ಸಪ್ರೇಟ್ ಪಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ತೊಳೆದುಬಿಟ್ಟು ಫಸ್ಟ್ ಹಾಗೇನೆ ಎತ್ತಿಡೋಣ ಅಂತ ಅಂದ್ಕೊಂಡೆ, ಬಟ್ ಫ್ರೋಸ್ ಮಾಡಿ ಇದನ್ನು ಫ್ರೀಸ್ ಮಾಡಿ ಆದಮೇಲೆ ಮತ್ತೆ ಡೈರೆಕ್ಟ್ ಅದನ್ನು ತೊಳೆದ್ರೆ ಚೆನ್ನಾಗಿ ಅನಿಸಲ್ಲ, ಅದಕ್ಕೆ ಅಂತ ಹೇಳಿ ತೊಳೆದುಬಿಟ್ಟು ಇದನ್ನು ಇವಾಗ ಫ್ರೀಸ್ ಮಾಡೋಕ್ಕೆ ಎತ್ತಿಡ್ತಾ ಇದ್ದೀನಿ. ಒಂದು ಪೋರ್ಷನ್ನು ನಾರ್ಮಲಾಗಿ ದಿನ ತಿನ್ನೋಕ್ಕೆ ಅಂತ. ಆ್ಯಕ್ಚುಲಿ ನೋಡಿ, ನಾನು ನಿಮಗೆ ಕೈಯಲ್ಲಿ ಎತ್ಕೋತಾ ಎತ್ಕೋತಾ ಇದೆಲ್ಲ ಗಟ್ಟಿ ಇರೋದು ಆರಾಮಾಗಿ ಸಿಗ್ತಾ ಇದೆ, ಯಾವ್ದಾದ್ರು ಸಾಫ್ಟ್ ಇದೆ ಅಂತಂದರೆ ಗೊತ್ತಾಗ್ತಿದೆ ಆಲ್ರೆಡಿ. ಯೂಶ್ವಲಿ ಇಂಡಿಯಾದಲ್ಲಿ ಬ್ಲೂಬೆರಿ ಎಕ್ಸಾಟಿಕ್ ಫ್ರೂಟ್ ಅಂತಂದರೆ ಅದು ಇಂಪೋರ್ಟ್ ಮಾಡ್ಕೊಳ್ಳೋದಿರುತ್ತೆ ಅಲ್ವಾ. ನಾನು ಅಲ್ಲಿರೋರಿಗೆ ಓಕೆ ಬ್ಲೂಬೆರೀಸ್ ತುಂಬ ಒಳ್ಳೆಯದು ಪ್ರೆಗ್ನೆನ್ಸಿಗೆ ತಿನ್ನಿ ಅಂತೆಲ್ಲ ಹೇಳಕ್ಕೆ ಹೋಗಲ್ಲ, ಯಾಕಂತಂದರೆ ಲೋಕಲ್ ಪ್ರೊಡ್ಯೂಸ್ ಏನಿರುತ್ತೆ ಅದೇ ಬೆಸ್ಟ್ ಯಾವಾಗಲೂ. ಬಟ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಈಗ ಜರ್ಮನಿಯಲ್ಲಿ ಇದು ಲೋಕಲ್ ಪ್ರೊಡ್ಯೂಸು. ಸೊ ಇದೆಲ್ಲೂ ಬೇರೆ ಕಡೆಯಿಂದ ಅವರು ಇಂಪೋರ್ಟ್ ಮಾಡ್ಕೊಂಡಿರೋದಲ್ಲ, ಇಲ್ಲೇ ಬೆಳೆದಿರೋದು. ಸೊ ಅದಕ್ಕೇ ನಾನು ಇದನ್ನು ದಿನ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ನಾನು ತಿಂತಾ ಇದ್ರೂ ಇದನ್ನು ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ದಿನ ತಿಂತಾ ಇದ್ರೂ ನನಗೇನು ಪ್ರಾಬ್ಲಮ್ ಆಗಲ್ಲ. ಮತ್ತು ನಾನು ಕಂಟಿನ್ಯೂಸ್ ಆಗಿ ಪ್ರೆಗ್ನೆನ್ಸಿ ಮುಂಚೆಯಿಂದನೂ ಇದನ್ನು ತಿನ್ನೋದ್ರಿಂದ ನನ್ನ ಬಾಡಿಗೆ ಆಲ್ರೆಡಿ ಸೂಟ್ ಆಗಿದೆ. ಸೊ ನೀವು ಯಾರಾದ್ರೂ ತಿನ್ನಬೇಕು ಅಂತ ಅಂದ್ಕೊಂಡ್ರೆ ಫಸ್ಟ್ ಒಂದು ಸ್ವಲ್ಪ ತಿಂದು ನೋಡಿ, ಅದು ನಿಮ್ಮ ಬಾಡಿಗೆ ಸೂಟ್ ಆಗುತ್ತೆ ಅಂತ ನೋಡಿ, ಆಮೇಲಿಂದ ಶುರು ಮಾಡಿ. ಸೊ ಈಗ ಆಲ್ಮೋಸ್ಟ್ ಇದು 1 KG ಅಂದ್ಕೋತೀನಿ, ಅಷ್ಟನ್ನು ನಾನು ಫ್ರೀಜರಲ್ಲಿ ಇಡ್ತಾ ಇದ್ದೀನಿ. ಈಗ ಇನ್ನೊಂದು ತೋರಿಸ್ತೀನಿ, ನಮ್ಮ ಫ್ರೀಜರಲ್ಲಿ ಜಾಗನೇ ಇಲ್ಲ, ಎಲ್ಲ ತುಂಬಿಸ್ಬಿಟ್ಟಿದ್ದೀನಿ ನಾನು ಅದನ್ನು. ದರ್ಶನ್ ಅವರು ಇದ್ದಿದ್ದ ಐಸ್ ಕ್ರೀಮ್ದು ಒಂದು ಆಲ್ಮೋಸ್ಟ್ 2 scoops ಅಷ್ಟು ತಿಂದು ಖಾಲಿ ಮಾಡಿ, ಸೊ ಆ ಜಾಗನ ಇವಾಗ ನಾನು ಬ್ಲೂಬೆರಿ ಮಾಡಿಕೊಟ್ಟಿದ್ದಾರೆ. ನಾನು ಇನ್ನೊಂದು ತೋರಿಸ್ತೀನಿ. ಆಲ್ರೆಡಿ ನಾನು
ಮೊದಲೇ ಬಂದು ಫ್ರೋಸನ್ ಬ್ಲೂಬೆರೀಸ್ನ ತಂದು ಇಟ್ಕೊಂಡಿದ್ದೆ ಸ್ಮೂದಿಗೆ ಅಂತ. ಪ್ಯಾಕೆಟ್ ಕೂಡ ಇನ್ನೂ ಓಪನ್ ಮಾಡಿಲ್ಲ ನಾನು, ಅದು ಹಾಗೆ ಇದೆ ಪ್ಯಾಕೆಟು. ಸೊ ಇದನ್ನು ಇವಾಗ ಫ್ರೀಜರಲ್ಲಿ ಇಟ್ಕೊಳ್ತೀನಿ. ಯಾವ ಫ್ಲೋರ್ ಇದರಲ್ಲಿ ಇದೆ ಮನೆ? ಲಾಸ್ಟ್ ಜಾಗ ಲಾಸ್ಟ್ ಫುಲ್ ತೆಗಿಬೇಕು. ಆ್ಯಕ್ಚುಲಿ ನೋಡ್ಬೋದು ಇದು ಆಲ್ಮೋಸ್ಟ್ 750 ಗ್ರಾಮು ಫ್ರೋಸನ್ ಬ್ಲೂಬೆರೀಸು. ಓಪನೇ ಮಾಡಿರೋ ಪ್ಯಾಕೆಟ್ ಹಾಗೆ ಇದೆ. ಇದು ಮೋಮೋಸು, ಅದು ಸಡನ್ ಸಡನ್ ಕ್ರೇವಿಂಗ್ ಬರುತ್ತೆ, ಆ ಕೂರಕ್ಕೆ ನಿಲ್ಲ ಅಂಕೂರಕ್ಕಾಗ್ತಿಲ್ಲ. ಮೋಮೋಸ್ ಇದೆ ಇಲ್ಲೇ, ಈಗ ಇಲ್ಲೇ ಬೇರೆನೆ ಇಡೋಣ. ಇಲ್ಲಿ ನೋಡ್ಬೋದು ನಾನು ಸ್ಟ್ರಾಬೆರೀಸ್ನೂ ಅಷ್ಟೇ ತುಂಬ ತೊಗೊಂಬಂದ್ಬಿಟ್ಟು ಅದನ್ನು ಫ್ರೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ನಾನು ನೆಕ್ಸ್ಟ್ ಒಂದು 10 ಡೇಸ್ ತಿನ್ನಕ್ಕೆ ಅಂತ ಹೇಳಿ ಎತ್ತಿಟ್ಕೋತಾ ಇದ್ದೀನಿ. ಯೂಶ್ವಲಿ ಏನಾದರೂ ಮಾಯಿಶ್ಚರ್ ಇದ್ದರೆ ಅಬ್ಸರ್ವ್ ಆಗಲಿ, ಬ್ಲೂಬೆರೀಸ್ ಹಾಳಾಗಬಾರ್ದು ಅಂತ ಹೇಳಿ ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕ್ತಿದ್ದೀನಿ ನಾನು. ಈಗ ಕೊನೆಯದಾಗಿರೋದು ಇದರಲ್ಲಿ, ಆ್ಯಕ್ಚುಲಿ ದರ್ಶನ್ ಹೇಳ್ತಿದ್ದಾರೆ ಸಡನ್ ಆಗಿ ಎಲ್ಲಾನು ಒಂದೇ ಸತಿ ಟ್ರೈ ಮಾಡಬೇಡ, ಜಾಮಿಗೆ ಸ್ವಲ್ಪ ಟ್ರೈ ಮಾಡು, ಅದರಲ್ಲಿ ಹೆಂಗೆ ಬರುತ್ತೆ ನೋಡಿಕೊಂಡು ನೀನು ಮತ್ತೆ ಮಾಡು ಅಂತ. ಸೊ 2 ಕಪ್ ಮಾಡೋಣ ಅಂತೀನಿ ಬ್ಲೂಬೆರೀಸು. ಜಾಸ್ತಿ ಮಾತಾಡೋಕ್ಕೂ ಆಗಲ್ಲ ಇವಾಗ ಆ್ಯಕ್ಚುಲಿ. ಸೊ ಬ್ಲೂಬೆರೀಸ್ನ ತೊಳೆದು ಒಣಗಿಸಿಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಮೆಷರ್ಮೆಂಟಿಗೆ ನಾನು ಕಪ್ ಯೂಸ್ ಮಾಡ್ಕೋತೀನಿ, ಚಿಕ್ಕ ಕಪ್ಗಳು ಯಾವುದಪ್ಪ ಕಾಣ್ತಾನೆ ಇಲ್ಲ. ಒಂದು ಚಿಕ್ಕ ಕಪ್ ಇಲ್ವಾ, ಆಫ್ ಮಾಡು. ಸೊ ನಾನು ಈ ಕಪ್ನ ಮೆಷರಿಂಗ್ ಯೂಸ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಇವಾಗ ಸದ್ಯಕ್ಕೆ ನಾನು ಒಂದು 3 ಕಪ್ಸ್ ಮಾಡೋಣ ಅಂತಿದ್ದೀನಿ. ಅದು ಹೆಂಗಾಗುತ್ತೆ ಅದನ್ನು ನೋಡಿಕೊಂಡು ಮಿಕ್ಕಿದ್ ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ 3 ಕಪ್ ಜಾಸ್ತಿನೇ ಆಗುತ್ತೆ ಅನಿಸುತ್ತೆ, 2 ಕಪ್ ಮಾಡೋಣ. ಸೊ 1 ಕಪ್ ಆಯ್ತು. ನಾ ಹಿಂಗೆ ಓಪನ್ ಏರಲ್ಲಿ ಡ್ರೈ ಆಗಕ್ಕೆ ಬಿಡ್ತೀನಿ. ಸೊ ಫಸ್ಟ್ ಬ್ಲೂಬೆರೀಸ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಅದು ಇಟ್ ಡಿಪೆಂಡ್ಸ್, ನಿಮಗೆ ಜ್ಯಾಮಲ್ಲಿ ಪರ್ಲ್ ಬ್ಲೂಬೆರೀಸ್ ಬೇಕು ಅಂತ ಅನ್ಸಿದ್ರೆ ಯೂಶ್ವಲಿ ಹಂಗೆ ಮಾಡ್ಕೋಬಹುದು. ನಾನು 3 ರೆಸಿಪಿ ನೋಡಿದೆ. ಸೊ ಕೆಲವರು ಕ್ರಶ್ ಮಾಡ್ಕೋತಾರೆ, ಸೊ ಕೆಲವರು ಈ ಥರ ಕ್ರಶ್ ಮಾಡ್ಕೋತಾರೆ, ಕೆಲವರು ಡೈರೆಕ್ಟಾಗಿ ಹಂಗೇ ಅದನ್ನು ಬಾಯ್ಲ್ ಬಿಡ್ತಾರೆ. ಸೊ ನನಗೆ ಮೀಡಿಯಂ ಎರಡೂ ಬೇಕು. ಸೊ ತುಂಬ ಜಾಸ್ತಿನೂ ಏನು ಕ್ರಶ್ ಮಾಡ್ತಾ ಇಲ್ಲ. ಸೊ ಒಂದಷ್ಟು ಕ್ರಶ್ ಆಗಿದೆ ಮತ್ತೆ ಒಂದಷ್ಟು ಇಲ್ಲಿ ಇವಾಗ ಹಂಗೆ ಇದೆ. ಇದಕ್ಕೆ ನೀವು ಯಾವ ಕಪ್ ತಗೊಂಡಿರ್ತೀರಾ ಮೆಷರ್ಮೆಂಟು, ಅದೇ ಕಪ್ಪಲ್ಲಿ 1/4 ಅಂದರೆ ಸ್ವಲ್ಪ ನೀರು ಬೇಕಾಗತ್ತೆ.
ಬಟ್ ಅದನ್ನ ಕುದಿಯಕ್ಕಿಟ್ಟು ಆಮೇಲೂ ಕೂಡ ಹಾಕೋಬೋದು. ಈಗ ನಾನು ಫಸ್ಟು ಮೀಡಿಯಮ್ ಹೀಟಿಗೆ ಇಟ್ಕೋತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಮಾಡಕ್ಕೆ ಹೋಗ್ಬಾರ್ದು, ಇದು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಮಾಡಬೇಕು. ಬಟ್ ಸ್ಟಾರ್ಟಿಂಗಲ್ಲಿ ನೀವು ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೋದು, ಬಿಕಾಸ್ ಇದು ಒಂದು 30 ಮಿನಿಟ್ಸ್ ಬೇಕಾಗುತ್ತೆ ಆಗುತ್ತೆ. ಇದು ಸ್ವಲ್ಪವೇ ಸ್ವಲ್ಪ ಬಿಸಿನೀರು ತೊಗೊಂಡಿದ್ದೀನಿ, ಬಿಕಾಸ್ ಲೆಮನ್ ಆಪ್ಷನಲ್ಲು, ನಿಮಗೆ ನಿಮ್ಮ ಜಾಮ್ ಯಾವ ಥರ ಫ್ಲೇವರ್ ಬೇಕೋ ಆ ಥರ ಹಾಕೋಬೋದು. ನಾನು ಸ್ವಲ್ಪ ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡೋದ್ರಿಂದ 1/4 ವಾಟರ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಲೆಮನ್ ಹಾಕೋತಿದ್ದೀನಿ. ಅಲ್ಲ, ಸ್ವಲ್ಪ ನೀರು ಹಾಕಿದ್ರೆ ಇವಾಗ ನೆಕ್ಸ್ಟ್ ಲೆಮನ್ ಹಾಕೋಬೇಕು ಸ್ವಲ್ಪ. ಸೊ ಸ್ವಲ್ಪವೇ ಸ್ವಲ್ಪ ಲೆಮನ್ ಜ್ಯೂಸ್ ಇದೆ ಇಲ್ಲಿ, ಅದನ್ನು ಕೂಡ ಹಾಕೋತೀನಿ. ಸೊ ಇವಾಗ ಆಲ್ರೆಡಿ ನೋಡ್ಬೋದು ನೀವು ಕಲರ್ ಸ್ವಲ್ಪ ಹತ್ಕೊಳಕ್ ಶುರುವಾಗಿದೆ. ಇದು ಇವಾಗ ಶುಗರ್ನ ಹಾಕ್ಬಿಟ್ಟು, ನೀವು ವೈಟ್ ಶುಗರ್ನ ಯೂಸ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಬ್ರೌನ್ ಶುಗರ್ ಹಾಕೋತೀನಿ. ಇವಾಗ ನಾವು ಎಷ್ಟು ಬ್ಲೂಬೆರಿನ ಲೈಕ್ ಸ್ವೀಟ್, ನಿಮಗೆ ಜ್ಯಾಮು ತುಂಬ ಸ್ವೀಟ್ ಬೇಕು ಅಂತ ಅಂದರೆ 2 ಕಪ್ ಬ್ಲೂಬೆರಿಗೆ ನೀವು ಆಲ್ಮೋಸ್ಟ್ 1¼ ಕಪ್ ತೊಗೋಬೋದು. ಬಟ್ ನನಗೆ ತುಂಬ ಸ್ವೀಟ್ ಬೇಡ, ಅದಕ್ಕೆ ನಾನು ಏನು ಮಾಡ್ತೀನಿ, 1¼ ಕಪ್ಗಿಂತ ಚೂರು ಜಾಸ್ತಿ, 1/2 ಕಪ್ಗಿಂತ ಸ್ವಲ್ಪ ಕಮ್ಮಿ, ಹಾಗೆ ಅಷ್ಟು ನಾನು ಶುಗರ್ನ ಹಾಕೋತೀನಿ. ಇವಾಗ ಶುಗರ್ ನೋಡ್ಬೋದು ನಾನು, ಇದು 1/2 ಕಪ್ ಇಲ್ಲ, ಸ್ವಲ್ಪ ಕಮ್ಮಿ, 1/2 ಕಪ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ಇವಾಗ ನೆಕ್ಸ್ಟ್ ಪ್ರೋಸೆಸ್ ಏನು ಅಂದ್ರೆ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡಬೇಕು. ಸೊ 15 ನಿಮಿಷಕ್ಕಿಂತ ಜಾಸ್ತಿ ನಿಂತ್ಕೊಂಡ್ರು ತುಂಬಾ ಬೆನ್ನು ಬರುತ್ತೆ, ಹಾಕಲ್ಲ. ಸೊ ಇದು ನೆಕ್ಸ್ಟ್ ಪ್ರೊಸೆಸ್ ಇರೋದು ಬರೀ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡೋದು. ನಾವು ಎಷ್ಟು ಇದು ಇವಾಗ ನೋಡ್ಬೋದು ನೀವು, ನನ್ನ ಶುಗರ್ ಹಾಕಿ ಆಯ್ತು, ಇನ್ನು ಲಿಕ್ವಿಡ್ ತರ ಅನ್ನಿಸ್ತಾ ಇದೆ ಇದು. ಇವಾಗ ಹಾಕಿದ ತಕ್ಷಣ ಕನ್ಸಿಸ್ಟೆನ್ಸಿ ಹಿಂಗಿದೆ. ಸೊ ಇದನ್ನ 25-30 ಮಿನಿಟ್ಸ್ ನಾವು ಚೆನ್ನಾಗಿ ಸ್ಟಿರ್ ಮಾಡ್ಕೋತಾ ಬಾಯ್ಲ್ ಮಾಡ್ಕೋಬೇಕು ಆನ್ ಮೀಡಿಯಮ್ ಹೀಟ್. ಇವಾಗ 5 ಹಾಕೊಂಡಿದ್ದೀನಿ ನಾನು. ನಾನು ನಿಮಗೆ ಅದು ಆಗಿದೆಯಾ ಇಲ್ವಾ ಜಾಮ್ ಅಂತ ಕನ್ಸಿಸ್ಟೆನ್ಸಿ ಬಂದಾಗ ತೋರಿಸ್ತೀನಿ. ಅದು ಆದಮೇಲೆ ನೆಕ್ಸ್ಟು ಜಾರ್ನ ಸ್ಟೆರಿಲೈಸ್ ಮಾಡ್ಕೋಬೇಕು, ಮತ್ತು ಹೇಗೆ ನೀವು ರೆಫ್ರಿಜರೇಟ್ ಮಾಡ್ಬೋದು ಅಂತ ತೋರಿಸ್ತೀನಿ. ಸೊ ಈ ಟೈಮಲ್ಲಿ ನನಗೆ ಒಂದು ಪ್ರೆಗ್ನೆನ್ಸಿ ಟಿಪ್ಸ್ ನೆನಪು ಬಂತು. ತುಂಬ ಜನ ಪ್ರೆಗ್ನೆಂಟ್ ಹುಡುಗಿಯರಿಗೆ ಇದು ಆಲ್ರೆಡಿ ಗೊತ್ತಿರ್ಬೋದು. ಈ ಟೈಮಲ್ಲಿ ಲೈಕ್ ಆಲ್ಮೋಸ್ಟ್ 2nd trimester ಎಂಡಿಂದನೇ ಶುರುವಾಗ್ಬಿಡುತ್ತೆ ಎಸಿಡಿಟಿ ಪ್ರಾಬ್ಲಮ್ಮು, ಹಾರ್ಟ್ ಬರ್ನ್ ಪ್ರಾಬ್ಲಮ್ಮು. ಲೈಕ್ ನೀವು ಏನೇ ಊಟ ಮಾಡಿ, ಲೈಕ್ ನಂಗೆ ಪಾಸ್ತಾ ತಿಂದ್ರೂ ಅದೂ ಮೇಲ್ ಬರ್ತಾ ಇದೆ ಅಂತ ಅನಿಸ್ತಾ ಇತ್ತು, ಮತ್ತು ತುಂಬ ಎದೆ ಉರಿಯುತ್ತಿದ್ದು. ಸೊ ನನಗೆ ವರ್ಕೌಟ್ ಆಗಿದ್ದು ಒಂದು ಹೋಮ್ ರೆಮಿಡಿ ಏನಪ್ಪ ಅಂದರೆ, ಹಾಲನ್ನು ಕಾಯಿಸಿ ಚೆನ್ನಾಗಿ ತಣ್ಣಗಿಟ್ಬಿಟ್ಟು ಅದಾಗಿದ ಮೇಲಿಂದ ಕುಡಿದ್ಬಿಟ್ಟು ನೀವು ಹಾಲು ಕುಡಿದು ಅದ್ರ ಮೇಲೆ ನೀರು ಕುಡಿಬಾರ್ದು. ಆವಾಗ ನಿಮಗೆ ಏನು ಆ್ಯಸಿಡ್ದು ಅದು ಉಳಿ 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 ಅಂತ ಫೀಲ್ ಆಗುತ್ತೆ ಇಲ್ಲಿ, ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ನಮ್ಮ ಮನೇಲಿ ನೋಡ್ಬೋದು ನೀವು, ಇಲ್ಲೊಂದು ಲೋಟ ಇದೆ. ಯಾವಾಗ್ಲೂ ದರ್ಶನ್ ಅದು ಅವ್ರು ಕಾಫಿ ಮಾಡುವಾಗ, ಹಾಲು ಕಾಯಿಸುವಾಗ ಯಾವಾಗೂ ಒಂದು ಲೋಟ ಸೆಪ್ರೇಟಾಗಿ ತೆಗೆದಿಟ್ಟಿರ್ತಾರೆ. ನಂಗೆ ಯಾವಾಗೆಲ್ಲ ನಾನು ಆಗ್ತಿಲ್ಲ ಆಗ್ತಿಲ್ಲ ಹಾರ್ಟ್ ಬರ್ನ್ ಅಂತ ಅಂತಿರ್ತೀನಿ ಅವಾಗ ತಂದ್ಕೊಡ್ತಾರೆ. ಸೊ ಈ ಟಿಪ್ ನಿಮಗೂ ಯೂಸ್ ಆಗ್ಬೋದು ಅಂತ ಅನಿಸುತ್ತೆ. ಸೊ ಟ್ರೈ ಮಾಡಿ, ವರ್ಕೌಟ್ ಆದರೆ ನನಗೆ ಕಮೆಂಟ್ ಸೆಕ್ಷನ್ಲ್ಲಿ ಹೇಳಿ ಹೆಂಗೆ ಅನಿಸ್ತಿದ್ದು ಅಂತ. ಬಿಸಿ ಹಾಲಲ್ಲ, ವಾರ್ಮ್ ಹಾಲು ಅಲ್ಲ, ನಿಮ್ಗೆ ಯಾವ್ಯಾವಾಗಲ್ಲ ಅದು ಅನಿಸುತ್ತೆ ಅವಾಗ 1-2 ಸಿಪ್ ಕುಡಿದ್ರು ಸಾಕು. ಕಾಯಿಸಿ ಆರೆದ್ ನಾನು ಕುಡಿತೀನಿ. ಇದಕ್ಕೇನು ಸಕ್ಕರೆ ಏನು ಹಾಕೊಳ್ಳೋದು ಬೇಡ, ಬರೀ ಹಾಲು ಅಷ್ಟೇ. ಕುಡಿದಾಗ ನೀರು ಕುಡಿಬೇಡಿ ಅಷ್ಟೇ. ಓಕೆ.
ಒಂದು ಹಾಫ್ ಅನ್ ಅವರ್ ನಾನು ಇದನ್ನು ಬೇಯಿಸಕ್ಕೆ ಬಿಟ್ಟಿದ್ದೀನಿ. ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ ನೋಡ್ಬೋದು. ಸೊ ನಿಮಗೆ ಕನ್ಸಿಸ್ಟೆನ್ಸಿ ಅದಕ್ಕೆ ಗೊತ್ತಾಗಬೇಕಂತಂದ್ರೆ ಇನ್ನೊಂದು ಕೆಲಸ ಏನು ಮಾಡ್ಬೋದು, ಹಿಂಗೆ ಹಾಕಿ ಇದನ್ನು ಇಟ್ಬಿಟ್ಟು ಇದು ಕೂಲ್ ಆಗಕ್ಕೆ ಬಿಡಬೇಕು. ಒಂದು 5 ಮಿನಿಟ್ಸ್ ಇದು ಕೂಲ್ ಆದಾದಮೇಲೆ ಅದು ಟಚ್ ಮಾಡಿದಾಗ ಮತ್ತದು ಬೌನ್ಸ್ ಆಗಿ ಹಾಗೆ ಆಗಬೇಕು, ಅಂದರೆ ಬ್ರೇಕ್ ಆಗಬಾರ್ದು ಸಪ್ರೇಟಾಗಿ. ಸೊ ಇದನ್ನು ಇಡೋಣ. ನಾನು ಇನ್ನೂ ಸ್ವಲ್ಪ ಬಿಟ್ಟಿದ್ದೀನಿ ಅದು ಅಲ್ಲಿವರೆಗೆ ಕುಕ್ ಆಗಲಿ ಅಂತ ಹೇಳಿ. ಇದೇ ಟೈಮಲ್ಲಿ ನನ್ನ ಹತ್ರ ಈ ಯೋಗರ್ಟ್ ಬರೋದು ನೋಡಿ, ಅದರದ್ದು ಬಾಟಲ್ಗಳನ್ನ ಎಸೆಯಲ್ಲ ನಾನು, ಪ್ಯೂರ್ ಇಂಡಿಯನ್ ಥಿಂಗ್ ತೊಡೆದು ಇಟ್ಕೊಂಡಿರ್ತೀನಿ. ಸೊ ಇದಿದೆ. ಸೊ ನೀವು ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬಿಸಿನೀರನ್ನ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟು ಅದರಲ್ಲಿ ಒಂದ್ಸಲ ಸ್ಟೆರಿಲೈಸ್ ಮಾಡ್ಕೋಬೇಕು ಈ ಬಾಟಲ್ಗಳನ್ನ. ಸೊ ಈಗ ಬಿಸಿನೀರು ಇಟ್ಕೊಂಡಿದ್ದೀನಿ, ಸ್ಟೆರಿಲೈಸ್ ಮಾಡಿ ಬಾಟಲ್ ಸ್ಟೆರಿಲೈಸ್ ಮಾಡಿ ಇಟ್ಕೋತೀನಿ. ಮತ್ತು ಇಮಿಡಿಯೇಟಾಗಿ ಬಿಸಿ ಬಿಸಿ ಇದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬಾರ್ದು. ಸೊ ಇದನ್ನು ಕೂಲ್ ಆಗಕ್ಕೆ ಬಿಡಬೇಕು. ಸೊ ಒಂದು 2 ಮಿನಿಟ್ಸ್ ನಾನು ಇದನ್ನು ತಣ್ಣಗಾಗೋಕ್ಕೆ ಬೌಲಲ್ಲಿ ಹಾಗೆ ಯಾಕೆ ಇಟ್ಟಿದ್ದೆ. ಸೊ ನಾನು ಮೂವ್ ಮಾಡಿದಾಗ ನೋಡ್ಬೋದು ಇಲ್ಲಿ ಇದು ಅದು ಕಂಪ್ಲೀಟಾಗಿ ಬ್ರೇಕ್ ಆಗ್ತಾ ಇಲ್ಲ, ಅದು ಮೂವ್ ಆಗ್ತಾ ಇದೆ. ಹಿಂಗೆ ಜಲ್ಲಿ ಜಲ್ಲಿ ಕನ್ಸಿಸ್ಟೆನ್ಸಿ ಇದೆ ನೋಡಿ, ನಾನು ಎತ್ಕೊಳಕ್ಕೆ ಹೋದಾಗ ನನಗೆ ಹಿಂಗೆ ಜಲ್ಲಿ ಜಲ್ಲಿ ಕನ್ಸಿಸ್ಟೆನ್ಸಿ ಬರ್ತಾ ಇದೆ. ಟೇಸ್ಟ್ ವೈಸ್ ಅಂತೂ ಆ್ಯಕ್ಚುಲಿ ನನಗೆ ಹಾಗೆ ಜಾಮ್ ಯಾವಾಗಲೂ ತಿನ್ನಲ್ಲ, ಯೂಶ್ವಲಿ ಬ್ರೆಡ್ ಜೊತೆ ತಿನ್ನೋದು. ಸೊ ಈಗ ಕನ್ಸಿಸ್ಟೆನ್ಸಿ ಶುಗರ್ ಮತ್ತು ಬ್ಲೂಬೆರಿದು ಚೆನ್ನಾಗಿದೆ. ದರ್ಶನ್ ಅವ್ರಿಗೆ ಸ್ವಲ್ಪ ಕೊಡ್ತೀನಿ, ಅವ್ರೇನು ಹೇಳ್ತಾರೆ ನೋಡೋಣ. ಹಾಂ ಮೇಡಪ್ಪ, ಹೆಂಗಿದೆ? ಸೂಪರ್, ಇಷ್ಟ ಆಯ್ತಾ? ಬೆಳಗ್ಗೆ ಗೊತ್ತಾಗುತ್ತೆ ಅಲ್ಲ. ಈಗ ಅದು ಜಾಮ್ದು ಟೇಸ್ಟ್ ಹೆಂಗೆ ಅನಿಸ್ತಾ? ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬ ಸ್ವೀಟ್ ಅನಿಸ್ತಾ ಅಥವಾ ಕರೆಕ್ಟ್ ಆಗಿದೆ? ಕರೆಕ್ಟ್ ಆಗಿದೆ ಅಲ್ಲ. ಬಾಟಲಿ ಟ್ರಾನ್ಸ್ಫರ್ ಮಾಡಿ ರೂಮ್ ಟೆಂಪರೇಚರ್ ಇಟ್ಟಿರ್ತೀನಿ. ತಣ್ಣಗೆ ಆಗಿದ್ಮೇಲೆ ಅದನ್ನ ರೆಫ್ರಿಜರೇಟ್ ಮಾಡ್ಕೋಬೇಕು. ಹೆಂಗ್ 10 ಗಂಟೆ ಆಗಿದೆ, ಮೆಡಿಸಿನ್ ತಗೊಂಡಿದ್ದೀನಿ, ಫುಲ್ ನಿದ್ದೆ ಬರ್ತಿದೆ ನನಗೆ. ಅದು ಶುರು ಮಾಡಿದ್ದು ಸ್ವಲ್ಪ ಹೊತ್ತಿಗೆ ನಿದ್ದೆ ಶುರು ಬಂದ್ಬಿಡ್ತು ನನಗೆ. ಇವಾಗ ಹೋಗಿ ಮಲ್ಕೊಳ್ಳ ಅನ್ನಂಗಾಗಿದೆ ನನಗೆ. ಈಗ ಇದನ್ನ ಬಾಟಲಿ ಟ್ರಾನ್ಸ್ಫರ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ ಅಂತ. ಸೊ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬೈ ಬೈ.